ತುಮಕೂರಿನ ಟೌನಾಲ್ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬುಡದ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ರಂಗಸ್ವಾಮಿ ನೇತೃತ್ವದ ವೇದಿಕೆಯ ಮುಖಂಡರುಗಳು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿದರು. ಬಳಿಕ ವಿವಿಧ ಮುಖಂಡರನ್ನು ಗೌರವಿಸಿದರು. ಇದೇ ವೇಳೆ ಅದ್ದೂರಿ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮುಖಂಡರು ತಿಳಿಸಿದರು. ಏನು ಕರ್ನಾಟಕದಲ್ಲಿರುವಂತಹ 4,000ಕ್ಕೂ ಹೆಚ್ಚಿನ ಶಾಲೆಗಳು ಈಗಾಗಲೇ ಕೆಲವೊಂದು ಸಂದರ್ಭದಲ್ಲಿ ಕ್ಷೀಣಿಸುತ್ತಾ ಬರ್ತಿದ್ದಾವೆ. ಯಾಕೆ ಅಂತಂದರೆ ನಮ್ಮ ಎಲ್ಲ ಕೆಲವು ಏನು ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗಿ ಶಾಲೆಗಳನ್ನ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಪೋಷಕರು ಇದನ್ನು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಈ ಒಂದು ಸರ್ಕಾರಗಳು ಕನ್ನಡದ ಏನು ಶಾಲೆಗಳು ಇವತ್ತು ಹಲವಾರು ಶಾಲೆಗಳು ಕುಸಿತ ಹಂತದಲ್ಲಿದ್ದಾವೆ. ನೋಡ್ಲು ಯಾವುದೇ ಒಂದು ನೋಡಲಿಕ್ಕೆ ಅವಕಾಶಗಳನ್ನೇ ಇಲ್ಲ, ಕಣ್ಣು ಮುಚ್ಚಿಕೊಡ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಏನು ನೌಕರರು ಸಹ ಈ ಒಂದು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ನೋಂದಾಯಿಸಿ ಅವರ ಮಕ್ಕಳನ್ನ ಬೆಳವಣಿಗೆಗೆ ಕನ್ನಡ ಶಾಲೆಗಳನ್ನ ಉಪಯೋಗಿಸ್ಕೋಬೇಕು. ಹಾಗೆ ಸರ್ಕಾರಗಳು ಇದಕ್ಕೆ ಜವಾಬ್ದಾರಿಯಿಂದ ಕನ್ನಡ ಶಾಲೆಗಳು ಮುಚ್ಚುವಂಥ ಹಂತದಲ್ಲಿರುವಂಥ ಎಚ್ಚೆತ್ತುಕೊಂಡು ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸೋ ಅಂತ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.